ನಮ್ಮ ಮಂಡ್ಯದ ಗಂಡು ಅಂಬರೀಷಣ್ಣ ಒಂದು ಸತಿ ಮೀಡಿಯಾವರು ಒಂದು ಪ್ರಶ್ನೆ ಮಾಡ್ತಾರೆ. ಅಂಬರೀಷ್ ಅವರೇ, ನೀವು ಎಂ ಪಿ ಆಗಿದ್ದೆ ಆಯಿತು, ಮಿನಿಸ್ಟರ್ ಎಲ್ಲ ಆದ್ರಿ, ಸೆಂಟ್ರಲ್ ಮಿನಿಸ್ಟರ್ ಆದ್ರಿ, ನಿಮ್ಮ ಮಗ ಯಾವಾಗ ರಾಜಕೀಯಕ್ಕೆ ಅಂತ. ಅಂಬರೀಷಣ್ಣ ಹೇಳೋದು ಒಂದೇ ಒಂದು ಗೋಲ್ಡನ್ ವರ್ಡು, ನಮ್ಮನೆ ಲೆಕ್ಕಾಚಾರದಲ್ಲಿ ನಾನು ಎಂ ಪಿ ಆಗಿದ್ದಾಯ್ತು, ನನ್ನ ಮಗ ಬೇಡ, ಪಕ್ಕದ ಮನೆ ಮಕ್ಕಳು ಎಂ ಪಿ ಎಮ್ ಎಲ್ ಎ ಆಗಬೇಕು, ಅದಕ್ಕೋಸ್ಕರ ನಾವು ಕೆಲಸ ಮಾಡ್ತೀವಿ ಅಂತೇಳಿ ನಮ್ಮ ಅಂಬರೀಷಣ್ಣ ಹೇಳ್ತಾರೆ. ಇವತ್ತಿನ ರಾಜಕೀಯದಲ್ಲಿ ಒಬ್ಬರು ಅಂತವ್ರಿಗೆ ಬಾಯ್ದಿಳಿಸ್ರಿ, ಅವರಾದ್ರೆ ಅವ್ರ ಮಕ್ಕಳಾಗಬೇಕು, ಮಗಳಾಗಬೇಕು, ಮೊಮ್ಮಕ್ಕಳಾಗಬೇಕು, ತಮ್ಮನ ಆಗಬೇಕು, ಗರ್ಲ್ ಫ್ರೆಂಡ್ ಆಗಬೇಕು, ಬಾಯ್ ಫ್ರೆಂಡ್ ಆಗಬೇಕು, ಈ ಥರ ಒಂದು ಸಮಾಜದಲ್ಲಿ ಬದುಕ್ತಾ ಇದ್ದೀವಿ. ಅಂಬರೀಷಣ್ಣವರ ಹೇಳಿದಂಥ ಮಾತು ಏನಂತಂದರೆ, ನಮ್ಮನೇಲಿ ಇನ್ಯಾರು ರಾಜಕೀಯಕ್ಕೆ ಬೇಡ, ನಾನೇ ಲಾಸ್ಟು ಅಂತ. ಅದ್ಯಾಕೋ ಗೊತ್ತಿಲ್ಲ, ಸುಮಲತಾ ಅಂಬರೀಷ್ ಆ ಫೀಲಿಂಗೇ ಅರ್ಥ ಮಾಡ್ಕೊಂಡಿಲ್ಲ. ನೋಡ್ರಿ, ಜೊತೆಲಿರೋದು ಇಂಪಾರ್ಟೆಂಟ್ ಅಲ್ಲ. ಸುಮಲತಾ ಅಂಬರೀಷ್ ಅವರು ಜೊತೆಲಿದ್ದರು, ಜೀವನ ಮಾಡಿದ್ದಾರೆ, ಆದರೆ ಅಂಬರೀಷ್ ಅವರನ್ನು ರಾಜಕೀಯವಾಗಿ ನಿಜವಾಗ್ಲು ಅರ್ಥ ಮಾಡ್ಕೊಂಡಿದ್ದಾರೆ. ಅರ್ಥ ಮಾಡ್ಕೊಂಡಿದ್ರೆ ಸುಮಲತಾ ಅಂಬರೀಷ್ ರಾಜಕೀಯಕ್ಕೆ ಬರ್ತಾ ಇರಲಿಲ್ಲ. ಕಾರಣ ಯಾಕೆ ಅಂತಂದರೆ, ಸ್ವತಃ ಅಂಬರೀಷಣ್ಣನ ಹೇಳಿದ್ದಾರೆ, ನಮ್ಮ ಮನೇಲಿ ರಾಜಕೀಯಕ್ಕೆ ಯಾರು ಬೇಡ, ನನ್ನ ಮಗನೂ ಬೇಡ, ಪಕ್ಕದ ಮನೆಯವನಾಗಲಿ ಅಂತ. ಪಕ್ಕದ ಮನೆಯವನಾಗಲಿ ಅಂತ ಏನಾದರೂ ನಿಜವಾಗ್ಲೂ ಸುಮಲತಾ ಅಂಬರೀಷ್ ಅರ್ಥ ಮಾಡ್ಕೊಂಡಿದ್ದರೆ ಕಂಟೆಸ್ಟ್ ಮಾಡ್ತಾ ಇರಲಿಲ್ಲ. ಏನೋ ಅದು ಅವರ ವೈಯಕ್ತಿಕ ಅಭಿಪ್ರಾಯ. ಈ ಮಾತನ್ನ ಹೇಳುತ್ತಾ ಅಂಬರೀಷಣ ಅಂತ ರಾಜಕಾರಣಿಗಳು ಅಲ್ಲಿ ಪ್ರೊಟೆಸ್ಟ್ ಮಾಡಲಿಕ್ಕೆ, ದರ್ಶನ್ ಬಿಡುಗಡೆ ಮಾಡೋಕ್ಕೆ, ಪ್ರೊಟೆಸ್ಟ್ ಮಾಡೋಕ್ಕೆ, ಆರ್ಗನೈಸ್ ಮಾಡೋಕ್ಕೆ ಯಾರೂ ಮುಂದೆ ಬಂದಿಲ್ಲ. ಅಲ್ಲಿ ಮೈಕು, ಶಾಮಿಯಾನ, ಕುಡಿಯಕ್ಕೆ ನೀರು, ಪ್ರೈವೇಟ್ ಸೆಕ್ಯೂರಿಟಿ, ಮಿಕ್ಕಿದ ಇನ್ಚಾರ್ಜು, ವಾಲಂಟಿಯರ್ಸು, ಖರ್ಚು ವೆಚ್ಚ ಬರ್ತದೆ. ಓಕೆ, ಆ ಖರ್ಚು ವೆಚ್ಚ ಭರಿಸ್ಬೇಕು, ಭರಿಸಿದ್ರೆ ಅಲ್ಲಿ ಪ್ರೊಟೆಸ್ಟ್ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾರೆ. ಏನೋ ನಾನು ಇಲ್ಲಿ ಕೈಯಿಂದ ಹಾಕಿ ಮಾಡೋಕ್ಕೆ ಏನೋ ಸ್ವಲ್ಪ ಸ್ವಲ್ಪ ಹಾಕ್ಬೋದು, ಲಕ್ಷಾಂತರ ರೂಪಾಯಿ ಕೈಯಿಂದ ಹಾಕೋಕ್ಕೆ ನನಗೇನು ಅವಶ್ಯಕತೆ ಇಲ್ಲ. ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಬಂದು ನೀವೇ ಆರ್ಗನೈಸ್ ಮಾಡಿ ನಾವು ಬೇಕಾದ್ರೆ ಬರ್ತೀವಿ. ಇಷ್ಟು ಹೇಳಬಲ್ಲೆ. ಅಷ್ಟು ಬಿಟ್ಟರೆ ನಿಜ ಹೇಳೋದಕ್ಕೆ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಓಕೆ, ಪ್ರಾಕ್ಟಿಕಲ್ ಆಗಿ ಪರ್ಮಿಷನ್ ತಗೊಳ್ಬೇಕು ಅಂತಂದರೆ ಖರ್ಚು ವೆಚ್ಚಗಳಿರ್ತದೆ. ತಾವು ಯಾರನ್ನ ಬಂದು ಮಾಡೋಂಗಿದ್ರೆ ಆರ್ಗನೈಸ್ ಮಾಡಿದ್ರೆ ನಾವು ಬೇಕಾದ್ರೆ ಪಾರ್ಟಿಸಿಪೇಟ್ ಮಾಡ್ತೀವಿ, ಯಾಕಂದ್ರೆ ಕಮಿಟ್ ಮಾಡಿದ್ದೀವಿ. ಅದು ಬಿಟ್ಟರೆ ಕೈಯಿಂದ ಹಾಕಿ ಮಾಡೋ ಅಂದರೆ ನನಗೇನು ಅವಶ್ಯಕತೆ ಇಲ್ಲ. ಓಕೆ, ನಾವು ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡಿದ್ದೀವಿ ಪ್ರಾಮಾಣಿಕವಾಗಿ. ಇನ್ನು ಮುಂದೆ ಯಾರಾದರೂ ಬೇಕಾರೆ ಮಾಡ್ಕೊಳ್ಬೋದು, ಮಾಡಿದ್ರೆ ಬಂದ್ಬೇಕಾರೆ ನಾವು ಪ್ರೊಟೆಕ್ಷನ್ ಕೂತ್ಕೊಂತೀವಿ. ಇಷ್ಟು ಹೇಳ್ತಾ ನನ್ನ ಎರಡು ಮಾತುಗಳನ್ನು ದರ್ಶನ್ ಪರವಾಗಿ ನಿಲ್ಲಿಸ್ತೀನಿ. ಓಕೆ, ಆಮೇಲೆ ನಿಮ್ಮ ಹಣೆ ಬರೋಕ್ಕೆ 3 ತಿಂಗಳಾಯಿತು, ಯಾರೂ ಕೂಡ ಪ್ರೊಟೆಸ್ಟ್ ಮಾಡಿಲ್ಲ. ಕಾನೂನನ್ನ ಕೈಲಿ ಹಿಡ್ಕೊಂಡು ನೀವು ಯಾರೂ ಮಾಡಿಲ್ಲ. ಈಗ ಮಾಡ್ತೀವಿ ಅಂತಂದರೆ ಯಾವನೋ ಬತ್ತೀವಿ ಅಂತಾರೆ ಅಷ್ಟೇ ಹೊರತು, ಅಲ್ಲಿ ಆರ್ಗನೈಸ್ಗೆ ಜವಾಬ್ದಾರಿ ಯಾರು ತೊಗೊಂಡಲ್ಲ. ಜವಾಬ್ದಾರಿ ತೊಗೊಂಡಲ್ಲ ನಾನೇ ತೊಗೊಳ್ಬೇಕು. ನಾಳೆ ಒಂದು 5 ಲಕ್ಷ ಜನ ಬಂದು ಅಲ್ಲಿ ನಿಂತ್ಕೊಂಡ್ರೆ 5 ಲಕ್ಷ ಜನಕ್ಕೆ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಮ್ಯಾನ್ ಪವರು, ಹಣ, ಕುಡಿಯೋಕ್ಕೆ ನೀರು, ಮಾಧ್ಯಮ ಬರ್ತದೆ, ಎಲ್ಲ ಮೇಂಟೈನ್ ಮಾಡಬೇಕಲ್ಲ. ಮೇಂಟೈನ್ ಮಾಡೋಕ್ಕೆ ಕೆಪಾಸಿಟಿ ಇದ್ದರೆ ಮಾಡಬೇಕು. ಅನೌನ್ಸ್ ಮಾಡಿದ್ವಿ ಜನ ಜಾಸ್ತಿ ಆದರೆ ಅದನ್ನು ಆರ್ಗನೈಸ್ ಮಾಡೋಕ್ಕೆ ಮ್ಯಾನ್ ಪವರು, ಹಣ ಬೇಕಾಗಿದೆ. ಬರಲಿ, ಮಾಡೋಣ. ನಾವು ಈ ಕ್ರಿಟಿಸಿಸಮ್ ಅನ್ನೋ ಒಂದು ಭೂತದಿಂದ ಹೊರಗಡೆ ಬಂದಿದ್ದೀವಿ. ರಂಗಣ್ಣ ಬಜ್ಜಿ ಕಣ್ಣಿದ ಹಾಕೋಣ, ಬೈಕಣ್ಣ ಎಂಥದಿಲ್ಲ, ಅವ್ರ ಧರ್ಮ ರೀ ಹಾಕಣ್ಲಿ. ಹಂಗಾರು ನಮ್ಮನ್ನ ಫೇಮಸ್ ಮಾಡಲಿ. ಹಾಂ, ಫೇಮಸ್ ಆಗ್ಬೇಕಾ ಬೇಡ? ನಾನು ಸಿ ಎಂ ಕ್ಯಾಂಡಿಡೇಟ್ ಅಂದಮೇಲೆ ಒಂದಷ್ಟು ಜನ ಉಗಿದಿಲ್ಲ ಅಂದರೆ ಏನು ಮಜಾ ಇರ್ತದೆ? ಉಗಿರಿ, ನಿಮ್ಮ ಬಾಯಿ ಸ್ವಲ್ಪ ನೋವು ಬರೋವರೆಗೂ ಉಕ್ಕಳಿ, ನನಗೇನು ಬೇಸರ ಆಗಲ್ಲ. ನೋ ಕಮೆಂಟ್ಸ್ ಆನ್ ನೀವು ಮಾಡೋವಂಥ ಎಲ್ಲ ವಿಡಿಯೋ. ಒಂದಷ್ಟು ಕಾಸಾದ್ರು ಆಗಲಿ ನಿಮಗೆ, ಆ ವಿಡಿಯೋ ಮಾಡೋಕ್ಕೆ ಒಂದಷ್ಟು ಕಾಸಾತವೆ. ಆ ಕಾಸಿಂದ ಜೀವನ ಮಾಡ್ತಾರೆ ಪಾಪ. ನಾನು ಯಾಕೆ ಅದನ್ನು ಅದಕ್ಕೆ ಯಾಕೆ ಕೌಂಟ್ರು ಕೊಟ್ಟು ನಾನು ಯಾಕೆ ನಿಮ್ಮನ್ನು ಬೆಳೆಸಲಿ? ಬೈಕಣ್ಣ ಹಂಗೇ ಬೈಕಣ್ಣ ಹಂಗೆ ಇದು ಬಿಡಿ. ನಾನು ಬೈದಷ್ಟು ಬೆಳೆದಿರೋ ಮಗ, ಬೈದಂಗೆಲ್ಲ ಬೆಳೆದಿದ್ದೀನಿ. 3 ವರ್ಷ ಮುಂದೆ ಇದ್ದಂಥ ಜಗದೀಶ್ ಅಲ್ಲ, ಇವತ್ತಿನ ಜಗದೀಶೇ ಬೇರೆ, ನನ್ನ ರೀಚೇ ಬೇರೆ, ನನ್ನ ಬೆಳೆದಿರೋ ಮಟ್ಟನೇ ಬೇರೆ. ನಿಮ್ಮ ಹೂವೇ ಕೂಡ ಮಾಡೋಕ್ಕಾಗಲ್ಲ. ಆ ಮಟ್ಟದಲ್ಲಿ ನಾನು ಬೆಳ್ಕೊಂಡಿದ್ದೀನಿ. ನನಗೆ ಯಾವುದೇ ವಿಡಿಯೋಗಳು ನನ್ನ ಮೇಲೆ ಇಂಪ್ಯಾಕ್ಟ್ ಮಾಡೋಕ್ಕಾಗಲ್ಲ. ಸಮಾಜದ ಯಾವುದೇ ವ್ಯವಸ್ಥೆ ನನ್ನ ಮೇಲೆ ಇಂಪ್ಯಾಕ್ಟ್ ಮಾಡೋಕ್ಕಾಗಲ್ಲ. ಐ ಆಮ್ ಸೋ ಸ್ಟ್ರಾಂಗ್ ವಿತ್ ಮೈಂಡ್. ಆಮೇಲೆ ನಾನು ಕ್ರಿಟಿಸಿಸಮ್ನ ಎಂಜಾಯ್ ಮಾಡ್ತೀನಿ. ಅಟ್ಲೀಸ್ಟು ಬೈಕಂಡಾದರೂ ನಮ್ಮನ್ನು ಫೇಮಸ್ ಮಾಡ್ತಾರಲ್ಲ. ನಾನು ರಿಕ್ವೆಸ್ಟ್ ಮಾಡೋದು ಒಂದೇ, ಪಾಸಿಟಿವ್ ವಿಡಿಯೋಸ್ ಒಂದೇ ಅಂತಲ್ಲ, ಕ್ರಿಟಿಕಲ್ ವಿಡಿಯೋಸನ್ನು ಹಾಕಿ ನನ್ನ ಬಗ್ಗೆ. ಕಾರಣ ಯಾಕೆ ಅಂತ, ಬೈಕೊಂಡು ಹೋಗಿ ಮಾಡಿದ್ರೆ ಎಷ್ಟೋ ಜನ ಸೆಗ್ಮೆಂಟು ಬೈಕೊಂಡು ನೋಡಿದ್ರೆ ನೋಡ್ತಾರೆ ನನ್ನನ್ನು. ಸ್ವಲ್ಪ ಒಂದಷ್ಟು ಮಿಕ್ಸಿಂಗ್ ಮಾಡಿ ಹಾಕಿದ್ರೆ ಅಟ್ಲೀಸ್ಟ್ ಹಾಕ್ರೋದು, ಯಾಕಂದ್ರೆ ಪ್ರತಿಯೊಂದು ಓಟು ಇಂಪಾರ್ಟೆಂಟು. ನಾನು ಸಿ ಎಂ ಆಗಬೇಕಾರೆ
ಐ ಲವ್ ಯು, ಯಾರ್ಯಾರು ನೆಗೆಟಿವ್ ವಿಡಿಯೋ ಮಾಡ್ತಾಯಿದ್ರು ಈ ಸೆಗ್ಮೆಂಟು ನನಗೆ ಬೇಕಾಗಿದೆ, ದಟ್ ಈಸ್ ಮೈ ವೋಟ್ ಬ್ಯಾಕ್. ನಮಸ್ಕಾರ ನಮಸ್ಕಾರ. ಯಾರಾದರೂ ನಮ್ಮ ಥರ ಹೆಸರು ಮಾಡಿದ್ರೆ ಒಂದೆರಡು ನೆಗೆಟಿವ್ ವಿಡಿಯೋಗಳು, ಹೋಗಲಿ ಬರಲಿ ಜಗ್ಗ ಪಗ್ಗ ಟಾಯ್ಲೆಟ್ ಇದೆಲ್ಲ ಮೀರಿ ಬೆರೆದು ಬಿಟ್ಟಿದ್ದೀವಿ. ನಮಗೆ ಗೊತ್ತು ನಮ್ಮ ಬಗ್ಗೆ ಒಂದಷ್ಟು ಬೈಕ್ ಕಂಡು ವಿಡಿಯೋ ಮಾಡೋಕ್ಕೆ ಒಂದಷ್ಟು ಕಾಸು ಆಗ್ತವೆ, ನಿಮ್ಗೆ ಒಂದಷ್ಟು ಕಾಸು ಮಾಡಿ ನಾವು ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ. ಯಾಕೆ ಅಂದರೆ ನಿಮ್ಮಂಥವ್ರು ಬೈಕ್ ಕಂಡ್ರೂ ನಮ್ಮಂಥವ್ರು ಬೆಳೆಯೋದು. ಓಕೆ, ಬಾಯಿಗೆ ನೀರು ಇಟ್ಕೊಂಡು ಬೆಳೆದ್ರು. ಗೋವಾಗೆ ಹೋಗಿ ಹೆಂಗೆ ಬೆಳೆದಿದ್ದೀನಿ ಅಂತಂದರೆ ನಿಮ್ಮ ಹೂವೆಗೂ ಮೀರಿ ಬೆಳೆದಿದ್ದೀನಿ. ಬೈಕ್ ಕಂಡೇ ಬೆಳೆಸ್ದಂಥ ಬಡವ್ರ ಮಗ ನಾನೀಗ, ಬಡವ್ರ ಮಗ ಆವಾಗಾಗಿದ್ದೆ, ಈಗ ಬಲಿಷ್ಠವಾದಂಥ ಮಗ ಆಗಿದ್ದೀನಿ. ದಯಮಾಡಿ ಎಲ್ಲ ಯಾರ್ಯಾರು ಮನೆ ನಮ್ಮ ಅಡ್ವೊಕೇಟ್ ಅರುಂಧತಿ ಅಂತವಳೆ ಆ ಎಮ್ಮನ್ನು ಹಾಕಿದ್ಲು, ಸಾ ನಿಮ್ಮ ಬಗ್ಗೆ ಏನೇನೋ ಮಾತಾಡ್ಬೇಕಮ್ಮ, ಬಾಸ್ ಬಗ್ಗೆ ಮಾತಾಡಿದ್ರೇ ಅದೊಂದು ಚೆನ್ನ. ಬೈಕನ್ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.